ಎಸ್, ಅಂದರೆ ನನಗೆ ಸಿನಿಮಾ ಬಗ್ಗೆ ಕತೆ ಬಗ್ಗೆ ಗೊತ್ತಿಲ್ಲ, ಬಟ್ ಟ್ರೈಲರ್ ನೋಡಿದಾಗ ನಂಗೆ ಅನಿಸಿರೋದು ಫಸ್ಟ್ ಶಾರ್ಟು ಒಂದು ದೈವ ಬರುತ್ತೆ, ಏನದು ದೈವಕ್ಕೂ ಈ ಮೆಡಿಕಲ್ ಒಂದು ಈ ಕಡೆ ಒಂದು ಬರ್ತೀರಾ ಸರ್ ಹೇಳಿದ್ರು ಆಕ್ಸಿಜನ್ ಒಂದು ಮೆಡಿಕಲ್ದು ಇದು ಬರುತ್ತೆ, ಸೊ ಏನು ಸಂಬಂಧ ಇಲ್ಲಿ? ಒಂದು ಸೈಂಟಿಫಿಕ್ ಆಗಿ ಹೋಗುತ್ತೆ, ಒಂದು ಇನ್ನೊಂದು ಬೇರೆ ಎಲ್ಲೋ ವೇಲ್ ಹೋದಂಗಿದೆ ಕತೆ, ಹಾಗಾಗಿ ಕೇಳ್ತೇನೆ. ಸಿ, ಕತೆ ಮಾಡಿರೋದು ಜೀವನದ ಬೇಸಿಕ್ ಕೋರ್ ಎಮೋಷನ್ಸ್ ಹಿಡ್ಕೊಂಡೇ ಹೆಣ್ದಿರುವಂಥ ಕತೆ ಇದು. ಸೊ ಆ ಹಾಡಲ್ಲಿ ಆ ಯಕ್ಷಗಾನದೇನು ದೈವ ಅಂತ ಹೇಳ್ತೀರ. ಸೊ ನಮ್ಮ ಇಡೀ ಕಥೆದು ಸಾರಾಂಶ ಏನಿದೆ, ಒಂದು ಆತ್ಮನ ಅದು ಹಿಡಿದಿಟ್ಟಿರೋದು ಒಂದು ಮೆಟಫರಾಗಿ ತೋರಿಸಿಕೊಟ್ಟಿರೋಂಥದ್ದು ಪೋರ್ಷನ್ ಅದು. ಆ ಯಕ್ಷಗಾನ ರೂಪದಲ್ಲಿ ಏನು ಬರುತ್ತೆ ಅದು ಶಿವಂದು ವಿವರಣೆ ಮಾಡ್ತಾ ಇರೋದು. ಆ ಲೈನಲ್ಲಿ ಒಂದು ಬರುತ್ತೆ, ಕೊಲ್ಲುವವನು ನಾನೇ ಕಾಯುವವನು ನಾನೇ ಅಂತ. ಸೊ ಎರಡೂ ಬ್ಯಾಲೆನ್ಸ್ ಮಾಡಲೇಬೇಕು ಅನ್ನೋದು, ಅದು ಸಿನಿಮಾ ಮೂಲಕ ಹೇಗೆ ತೋರಿಸೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದ್ವಿ. ಅದು ಸಂಪೂರ್ಣವಾಗಿ ನೀವು ಸಿನಿಮಾ ನೋಡಿದಾಗ ಮಾತ್ರ ಅದು ಅದೇನಕ್ಕೆ ಇದೆ ಕಥೆಯಲ್ಲಿ ಅಂತ ಅರ್ಥ ಆಗುತ್ತೆ. ಎಸ್, ನಿಮ್ಮ ಕತೆ ಹೇಗೆ ಅಪ್ರೋಚ್ ಮಾಡಿದ್ರಿ ಪುನೀತ್ ಸರ್ಗೆ? ಆ್ಯಕ್ಚುಲಿ ನಾವು ಅಪ್ರೋಚ್ ಮಾಡೋಕ್ಕಿಂತ ಕತೆನೇ ಹುಡ್ಕೊಂಡೋಯ್ತು ಅಂತ ಹೇಳ್ಬೋದು.